ನಮಸ್ತೆ ವೀಕ್ಷಕರೇ, ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತಮಗೆ ಮುಖ್ಯವಾದಂಥ ಸಮಸ್ಯೆಗಳು ಅಂದರೆ ಸ್ವಲ್ಪ ವಯಸ್ಕರಾದ ತಕ್ಷಣ ನೀವು ಕಷ್ಟಪಡ್ತಕ್ಕಂಥ ಸಮಸ್ಯೆ. ಇತ್ತೀಚೆಗೆ ಅರ್ಧ ವಯಸ್ಕರಲ್ಲೇ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಸಮಸ್ಯೆಗೆ ಏನು ಕಾರಣ, ಇದು ಯಾವ ಸಮಸ್ಯೆ ಅನ್ನೋದನ್ನು ತಿಳ್ಕೊಳ್ಳಿ. ಈಗ ನಾನು ಮಾತಾಡ್ತಿರೋ ವಿಚಾರ ಮೂಳೆ ಸಮಸ್ಯೆ, ಮೂಳೆಗಳಲ್ಲಿ ನೋವಾಗ್ತಕ್ಕಂಥದ್ದು, ನಿಮ್ಮ ಸಂದುಗಳ ನೋವುಗಳು, ಮೂಳೆ ಸವಕಲು, ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಈ ಸಮಸ್ಯೆಗೆ ತಮ್ಮ ಯಾವ ತಪ್ಪುಗಳು ಕಾರಣ, ನೀವು ಯಾವ ಜೀವನದ ಶೈಲಿಗಳಲ್ಲಿ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನೆಲ್ಲ ತಪ್ಪು ಮಾಡ್ತೀರಾ, ಯಾವ ರೀತಿ ಇದನ್ನು ಸರಿಪಡಿಸ್ಕೊಳ್ಬೋದು, ಮುಂದೆ ನಿಮ್ಮ ಜೀವನ ಶೈಲಿ ಹೇಗಿಟ್ಕೋಬೇಕು, ಜೊತೆಗೆ ಮನೆ ಮದ್ದುಗಳು ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ಳೋಣ. ಈಗ ವಿಚಾರ ತಗೊಂಡಾಗ ನಿಮಗೆ ಮೂಳೆ ಸವಕಲು ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ ಅಂತ ಯಾರೂ ಆಲೋಚನೆ ಮಾಡಿರಲಿಕ್ಕಿಲ್ಲ. ನನಗೆ ಮೂಳೆ ಸವ್ದಿದೆ ಅಂತ ಹೇಳ್ಕೊತೀರೋ ವಿನಃ ನನಗೆ ಯಾಕೆ ಸವಿತು ಅನ್ನೋದನ್ನು ನೀವು ಯಾವತ್ತೂ ತಿಳ್ಕೊಂಡಿಲ್ಲ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅಸ್ಥಿಶಿಥಿಲತೆ ಅಂತ ಕೂಡ ಹೇಳ್ತೀವಿ. ಮೂಳೆ ವೀಕ್ ಆಗೋದನ್ನು ಅಸ್ಥಿಶಿಥಿಲತೆ ಅಂತ ಕೂಡ ಹೇಳ್ತೀವಿ. ಈ ಸಮಸ್ಯೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಆಹಾರದ ಶೈಲಿಯಿಂದನೇ ಈ ಸಮಸ್ಯೆ ಕೂಡ ಬರ್ತಕ್ಕಂಥದ್ದು. ಅತಿಯಾದಂಥ ಉಪವಾಸ, ತಡ ಆಹಾರ, ಯಾವಾಗ ನಮ್ಮ ದೇಹದಲ್ಲಿ ಆ್ಯಸಿಡ್ ಉತ್ಪತ್ತಿ ಆಗಲಿಕ್ಕೆ ನಾವು ಅವಕಾಶ ಕೊಡ್ತೀವಿ, ಆಗ ಆ್ಯಸಿಡಿಂದ ನಮ್ಮ ಮೂಳೆಗಳು ಸುಡ್ತಾ ಬರ್ತವೆ, ಮೂಳೆಯ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ನೀವು ತಡ ಆಹಾರವನ್ನು ನಿಲ್ಲಿಸಬೇಕು, ಸಮಯಕ್ಕೆ ಸರಿಯಾದ ಆಹಾರವನ್ನು ಸೇವನೆ ಮಾಡೋ ಅಭ್ಯಾಸ ಮಾಡಿ ಅಂತೇಳಿದ್ರೆ ನಿಮ್ಮ ಆ್ಯಸಿಡಿಟಿ ಸಮಸ್ಯೆ ಅನ್ನೋದು ನಿಮ್ಮ ಮೂಳೆ ಸವಕಲಿಗೆ ಕೂಡ ಕಾರಣ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಸಮಯಕ್ಕೆ ಸರಿಯಾದಂಥ ಆಹಾರವನ್ನು ಸೇವನೆ ಮಾಡಿ. ಜೊತೆಗೆ ಇವತ್ತು ನೀವು ಯಾವುದು ಕೊಲೆಸ್ಟ್ರಾಲ್ ಅಂತ ಹೇಳಿ ಆಹಾರದಲ್ಲಿ ಬಿಟ್ಟಿದ್ದೀರೋ, ಹಾಲು, ತುಪ್ಪ, ಮಜ್ಜಿಗೆ, ಮೊಸರು, ಬೆಣ್ಣೆ, ಇವೆಲ್ಲವೂ ನಿಮ್ಮ ದೇಹಕ್ಕೆ ಕೆಟ್ಟದ್ದು ಅಂತ ತಿಳ್ಕೊಂಡು ಬಿಟ್ಟಿದ್ದೀರೋ, ಅದರಿಂದ ನಿಮ್ಮ ಮೂಳೆ ಸವಕಲು ಹೆಚ್ಚಾಗ್ತದೆ. ಅದನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ದೇಹಕ್ಕೆ ಜಾಸ್ತಿ ಸಿಗೋದ್ರಿಂದ ನಿಮ್ಮ ಮೂಳೆ ಸವಕಲನ್ನು ನೀವು ತಡೆಗಟ್ಬೋದು. ಇದನ್ನು ಪ್ರತಿಯೊಬ್ಬರು ಮಾಡಲೇಬೇಕಾಗತ್ತೆ. ಅದನ್ನು ಮಾಡದೇ ಇರೋದ್ರಿಂದ ಕೂಡ ಬಹುಬೇಗ ಮೂಳೆ ಸವೆತ ಕಾಣಿಸ್ಕೊಳ್ಳುತ್ತೆ, ಮತ್ತು ಮೂಳೆಗಳಲ್ಲಿ ನೋವುಗಳು ಕಾಣಿಸ್ಕೊಳ್ತವೆ. ಜೊತೆಗೆ ಸ್ವಲ್ಪ ಮಟ್ಟಿಗೆಲ್ಲೋ ಎಡವಿ ಬಿದ್ದರೂ ಕೂಡ ಮೂಳೆ ಫ್ಯಾಕ್ಚರ್ ಆಗುವಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತವೆ. ಇನ್ನು ಅತಿಯಾದ ಕಾಫಿ ಟೀ ಸೇವನೆ, ಈ ಕಾಫಿ ಟೀಯನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮ ಮೂಳೆ ಸವಕಲು ಹೆಚ್ಚಾಗುತ್ತೆ. ಅದರಲ್ಲೂ ಕಾಫಿ ಸೇವನೆ ಅತಿಯಾಗಿ ಮಾಡೋರಿಗೆ ಮೂಳೆ ಬಹುಬೇಗ ಸವಿತ ಶುರುವಾಗುತ್ತೆ. ಅದಕ್ಕೋಸ್ಕರ ಕಾಫಿ ಬದಲು ನೀವು ಹಾಲನ್ನು ಸೇವನೆ ಮಾಡೋ ಅಭ್ಯಾಸ ಮಾಡಿದ್ರೆ ಮೂಳೆ ಸವಕಲನ್ನು ನೀವು ತಡೆಗಟ್ಬೋದು. ಈ ಎಲ್ಲ ನಿಮ್ಮ ಜೀವನ ಶೈಲಿಗಳು ನಿಮಗೆ ತೊಂದರೆ ಕೊಡ್ತಾ ಹೋಗ್ತವೆ. ಜೊತೆಗೆ ದೇಹಕ್ಕೆ ವ್ಯಾಯಾಮನೇ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತಿನ ನಮ್ಮ ಜೀವನ ಶೈಲಿ ನಮ್ಮ ದೇಹ ದಂಡಿಸೋಂಥ ಕೆಲಸಗಳು ಕೂಡ ಇಲ್ಲ, ಜೊತೆಗೆ ವ್ಯಾಯಾಮ ಇಲ್ಲದೆ ಇರೋದು ಕಾರಣದಿಂದ ಕೂಡ ನಮ್ಮ ಮೂಳೆಗಳು ಅಂದರೆ ಜಾಯಿಂಟ್ ಸಂದುಗಳಂತ ಏನು ಹೇಳ್ತೀವಿ ನೋವು ಬರಲಿಕ್ಕೆ ಶುರುವಾಗುತ್ತೆ. ದೇಹಕ್ಕೆ ಸ್ವಲ್ಪ ಪ್ರಮಾಣದ ವ್ಯಾಯಾಮ ಕೊಡೋದ್ರಿಂದ ನೀವು ಮೂಳೆ ನೋವುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೋದು. ಇನ್ನು ನಿಮ್ಮ ಸಮಸ್ಯೆಗೆ ಕಾರಣ ಹೇಳಿದ್ದೀವಿ, ಇದನ್ನು ನೀವು ಸರಿಪಡಿಸ್ಕೊಳ್ಳೋದು ಹೇಗೆ, ನಿಮ್ಮ ಮನೆ ಮದ್ದುಗಳನ್ನ ಏನು ಮಾಡ್ಕೊಳ್ಬಹುದು ಅಂತ ಹೇಳೋಣ. ಈಗ ಯಾರಿಗೆ ಕಾಲು ಅಥವಾ ಕೈಗಳಲ್ಲಿ ಏನೋ ಫ್ರ್ಯಾಕ್ಚರ್ ಆಗಿದೆ, ಮೂಳೆ ಮುರಿದಿದೆ, ಇಂಥವರು ಬೇಗ ಮೂಳೆ ಬೆಳವಣಿಗೆಗೆ, ಮೂಳೆ ಕೂಡ್ಕೊಳ್ಳಿಕ್ಕೆ ನೀವು ಅನಾನಸ್, ಪೈನಾಪಲ್ ಅದನ್ನು ನೀವು ದಿನಕ್ಕೆ ಒಮ್ಮೆ ಆದರೂ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಬಹುಬೇಗ ಆ ಮೂಳೆ ಮುರಿತದ ನೋವನ್ನು ಮತ್ತು ಅದನ್ನು ಸೆಟ್ ಆಗಲಿಕ್ಕೆ, ಸರಿ ಹೋಗಲಿಕ್ಕೆ ನೀವು ಅವಕಾಶ ಮಾಡಿಕೊಡುತ್ತೆ. ಪೈನಾಪಲ್ ಅಥವಾ ಅನಾನಸ್ ಇದನ್ನು ಪ್ರತಿನಿತ್ಯ ಉಪಯೋಗಿಸೋದು ನಿಮಗೆ ಮೂಳೆಗೆ ಒಳ್ಳೆಯಂಥ ಪರಿಣಾಮವನ್ನು ಕೊಡುತ್ತೆ. ಇನ್ನು ಎಲೆ ಅಡಿಕೆ, ಎಲೆ ಅಡಿಕೆ ಹಾಕ್ಕೊಳ್ಳೋರು ಇದ್ದಾರೆ, ಆದರೆ ಅದನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಅದಕ್ಕೂ ಒಂದು ಮಿತಿಯಾಗಿ, ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತೀವಿ. ಎಲೆ ಅಡಿಕೆಯನ್ನು ಮಿತವಾಗಿ ಬಳಸಬೇಕು ಅಂತ ಹೇಳಿದ್ರೆ ನಿಮ್ಮ ಆಹಾರದ ನಂತರ ನೀವು ಎಲೆ ಅಡಿಕೆ ಸುಣ್ಣವನ್ನು ಬಳಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಜೊತೆಗೆ ಕ್ಯಾಲ್ಶಿಯಂ ನಿಮಗೆ ದೇಹಕ್ಕೆ ಬೇಕಾಗುತ್ತೆ, ಮೂಳೆ ಗಟ್ಟಿ ಮಾಡಲಿಕ್ಕೆ ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಈ ಎಲೆ ಅಡಿಕೆಯನ್ನು ನೀವು ಊಟದ ನಂತರ ದಿನಕ್ಕೆ 1-2 ಬಾರಿ ಸೇವನೆ ಮಾಡೋ ಅಭ್ಯಾಸ ಮಾಡಿದ್ರೆ ನಿಮ್ಮ ಮೂಳೆ ಸವಕಲನ ನೀವು ತಡೆಗಟ್ಬೋದು. ಅದೇ ಎಲೆ ಅಡಿಕೆನ ನೀವು ಖಾಲಿ ಹೊಟ್ಟೆನಲ್ಲಿ ಅಥವಾ ಊಟಕ್ಕೆ ಮುಂಚೆ ಸೇವನೆ ಮಾಡಿದ್ರೆ ನಿಮಗೆ ಅದು ಪಾರ್ಶ್ವಪರಿಣಾಮ ಆಗುತ್ತೆ. ಆ ಥರ ನೀವು ಆಹಾರಕ್ಕೆ ಮೊದಲು ಎಲೆ ಅಡಿಕೆಯನ್ನು ಸೇವನೆ ಮಾಡಬಾರ್ದು, ಆಹಾರದ ನಂತರ ಸೇವನೆ ಮಾಡೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಅಧಿಕವಾಗಿ ಸಿಗುತ್ತೆ. ಇನ್ನು ವಿಟಮಿನ್ ಸಿ ಇರ್ತಕ್ಕಂಥ ಆಹಾರವನ್ನು ನೀವು ಹೆಚ್ಚಾಗಿ ಬಳಸೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಜಾಸ್ತಿ ಸಿಗುತ್ತೆ. ಕಿತ್ತಲೆ ಹಣ್ಣನ್ನು ನೀವು ಬಳಸೋದ್ರಿಂದ ಕೂಡ ಮೂಳೆಗೆ ಶಕ್ತಿಯನ್ನು ತಗೊಳ್ಬೋದು. ಇನ್ನು ಪಪ್ಪಾಯ, ಸ್ಟ್ರಾಬೆರಿ, ಹಾಗೆ ಹಸಿ ಸೊಪ್ಪುಗಳು, ತಾಜಾ ಸೊಪ್ಪುಗಳನ್ನು ನೀವು ಸೇವನೆ ಮಾಡೋದ್ರಿಂದ ಕೂಡ ಮೂಳೆಗೆ ಶಕ್ತಿಯುತವಾಗಿ ಆಹಾರ ಸೇವನೆ ಸಿಗುತ್ತೆ. ಮತ್ತಿನ್ನು ಮೂಳೆ ನೋವಿರ್ತಕ್ಕಂಥವ್ರು, ನೋವಿದೆ ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕಂತ ಹೇಳಿದ್ರೆ 2 ಲೋಟ ನೀರಿಗೆ
ಅರ್ಧ ಚಮಚದಷ್ಟು ಶುಂಠಿ, ಅರ್ಧ ಚಮಚ ಅರಿಶಿನ ಬೆರೆಸಿ ಅದನ್ನು ಸೇವನೆ ಮಾಡೋದರಿಂದ ಮೂಳೆ ನೋವನ್ನು ನೀವು ಕಡಿಮೆ ಮಾಡಿಕೊಳ್ಬೋದು. ಇದು ಮೂಳೆ ನೋವು ಬಂದಾದ ನಂತರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಆಹಾರದಲ್ಲಿ ರಾಗಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ, ರಾಗಿಯ ಆಹಾರಗಳನ್ನು ಬಳಸೋದ್ರಿಂದ ಕೂಡ ನಿಮಗೆ ಮೂಳೆನ ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಅದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ, ಮೆಗ್ನೇಷಿಯಂ ಇರುತ್ತೆ, ಇದರಿಂದ ನಿಮ್ಮ ಮೂಳೆ ಸವಕಳನ ನೀವು ತಡೆಗಟ್ಬೋದು. ರಾಗಿಯನ್ನು ಕೂಡ ನೀವು ಆಹಾರದಲ್ಲಿ ಬಳಸುವಾಗ ನಮಗೆ ಜೀರ್ಣ ಆಗೋ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಯಾಕಂತೇಳಿದ್ರೆ ಇವತ್ತಿನ ನಮ್ಮ ಜೀವನ ಶೈಲಿ ಜೀರ್ಣಕ್ರಿಯೆಯನ್ನು ಕಡಿಮೆ ಮಾಡ್ತಾ ಇದೆ. ಯಾವುದೇ ಆಹಾರ ಬಹುಬೇಗ ಜೀರ್ಣ ಆಗೋದಿಲ್ಲ. ಹಾಗಾಗಿ ರಾಗಿಯನ್ನು ಗಟ್ಟಿ ಪದಾರ್ಥವಾಗಿ, ಅಂದರೆ ರಾಗಿ ಮುದ್ದೆನೇ ತಿಂತಕ್ಕಂಥದ್ದು ಮಾಡೋದ್ರಿಂದ ನಿಮಗೆ ಅಜೀರ್ಣ ಸಮಸ್ಯೆ ಕೂಡ ಎದುರಾಗುತ್ತೆ. ಪ್ರತಿಯೊಂದನ್ನು ನಮ್ಮ ಜೀವನ ಶೈಲಿಗೆ ತಕ್ಕಂತೆ ಬಳಸ್ಕೊಳ್ಬೇಕು. ಅದರಲ್ಲಿ ಒಳ್ಳೆಯ ವಿಚಾರವೂ ಇರುತ್ತೆ, ಅದರಿಂದ ಸಮಸ್ಯೆಗಳು ಕೂಡ ಇರುತ್ತೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಮಗೆ ಅದರಿಂದ ಉತ್ತಮ ಫಲಕಾರಿ ಕೂಡ ಸಿಗುತ್ತೆ. ಇನ್ನೂ ವಿಚಾರಗಳನ್ನು ನೀವು ಹೆಚ್ಚಾಗಿ ತಿಳ್ಕೊಳ್ಬೇಕು ಅನ್ನೋದೇ ಆದರೆ, ನಮ್ಮ ಯೋಗವನ ಬೆಟ್ಟದ 108 ಕಾಯಿಲೆಗೆ ತಾವೇ ವೈದ್ಯರು ಅಂತಕ್ಕಂಥ ಪುಸ್ತಕವನ್ನು ತರಿಸ್ಕೊಳ್ಳಿ. ಅದರಲ್ಲಿ ಅನೇಕ ಅನೇಕ ಮಾಹಿತಿಗಳು, ಮುದ್ರೆಗಳು, ಯೋಗ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಯಾವ ಆಹಾರ ಪದ್ಧತಿ, ಯಾವ ಹಣ್ಣು ತರಕಾರಿಗಳು, ಪ್ರತಿಯೊಂದು ವಿಚಾರಗಳನ್ನು ಅದರಲ್ಲಿ ತಿಳಿಸಿದ್ದೀವಿ. ನಿಮ್ಮ ಮನೆಯಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಸಾಧ್ಯವಾದಷ್ಟು ಮನೆಯಲ್ಲೇ ವೈದ್ಯ ಪದ್ಧತಿ ಮಾಡಿಕೊಳ್ಳಿ. ಪ್ರತಿಯೊಬ್ಬರು ವೈದ್ಯರಾಗಿ ರೋಗಿಗಳಾಗಬೇಡಿ. ಇನ್ನೂ ಎಲ್ಲೂ ಗುಣ ಆಗದ ಕಾಯಿಲೆಗೆ ಯೋಗವನ್ನು ಬೆಟ್ಟ ಇದ್ದೇ ಇದೆ, ಬೆಂಗಳೂರು ಚಿತ್ರದುರ್ಗ ಕುಣಿಗಲ್. ಇಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಎಲ್ಲಿಯೂ ಗುಣವಾಗದ ಸಮಸ್ಯೆಗಳಿದ್ದರೆ ನೀವು ಯೋಗವನ ಬೆಟ್ಟವನ್ನು ಒಮ್ಮೆ ಭೇಟಿ ಮಾಡಬಹುದು. ವೀಕ್ಷಕರೇ, ಇನ್ನು ನಮ್ಮ ಯೋಗವನ ಬೆಟ್ಟದ ರೋಗಿಗಳ ಮನದಾಳದ ಮಾತನ್ನು ಕೇಳೋಣ. ನಮಸ್ಕಾರ ಡ್ಯಾಡಿಗೆ. ಸಿ, ನಾವು ಮಾರ್ತಳ್ಳಿಲಿರೋದು. ಡ್ಯಾಡಿಗೆ 2 ಇಯರ್ಸ್ ಬ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ಅದಾದಮೇಲೆ ಅವ್ರಿಗೆ ಆ್ಯಂಜಿಯೋ ಪ್ಲಾಸ್ ಮಾಡಿ ಸ್ಟೆಂಟ್ಸ್ ಹಾಕಿದ್ರು. ಬಿಕಾಸ್ ಅವ್ರಿಗೆ ಇದು ಡಯಾಬಿಟೀಸ್ ಇಶ್ಯೂಸ್ ಇದ್ದಂಗಿಂದ ಇದಾಯಿತು ಅವ್ರಿಗೆ, ಏನು ಕಿಡ್ನಿ ಪ್ರಾಬ್ಲಮ್ ಆಗಿ ಡಿಟೋರಿಯೇಟ್ ಆಯಿತು. ಆ್ಯಂಡ್ ದೆನ್ ಕ್ರಿಯಾಟಿನ್ ಜಾಸ್ತಿ ಆಗಿ ಲಂಗ್ಸಲ್ಲೆಲ್ಲ ನೀರು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ 2-3 ಟೈಮ್ಸ್ ಡಯಾಲಿಸಿಸ್ ಎಲ್ಲ ಆಗಿ ದೆನ್ ಲೇಟರ್ ಇಂಗ್ಲೀಷ್ ಮೆಡಿಸಿನ್ ಕೊಡಿಸ್ತಾ ಇದ್ದು. ದೇ ಗೇವ್ ಅಪ್, ಏನೋ ಇನ್ನೇನು ಮಾಡೋಕ್ಕಾಗಲ್ಲ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ. ಆವಾಗ ನಮ್ಮ ಅಂಕಲ್ ಒಬ್ಬರು ರೆಫರ್ ಮಾಡಿದ್ರು, ಯೋಗವನ ಬೆಟ್ಟ ಟ್ರೈ ಮಾಡಿ ಅಂತ. ದಿನೇಶ್ ಅಂತ ಅವರು, ಪೀಣ್ಯಾದಲ್ಲಿರೋದು. ಸೊ ರೆಫರ್ ಮಾಡಿದ್ರು. ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದ್ವಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಎವ್ರಿ ಮಂತ್ ಬರ್ತಾಯಿದ್ದೀವಿ. ಐ ಥಿಂಕ್ ದರ್ ಹಸ್ ಬೀನ್ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಡ್ಯಾಡ್ ಹೆಲ್ತಲ್ಲಿ. ಕ್ರಿಯಾಟಿನಿನ್ ನಾರ್ಮಲ್ ಆಗಿದೆ, ಆಲ್ಮೋಸ್ಟ್ 6 ಇದ್ದಿದ್ದು ಇವಾಗ 1.5 ಆಗಿದೆ. ಲಂಗ್ಸಲ್ಲಿ ಇವಾಗ ಫ್ಲೂಯಿಡ್ ಕಲೆಕ್ಷನ್ಸ್ ಏನೂ ಆಗ್ತಾಯಿಲ್ಲ. ಆ್ಯಂಡ್ ದೆನ್ ಹಾರ್ಟ್ ಎಫಿಷಿಯನ್ಸಿನೂ ಇಂಪ್ರೂವ್ ಆಗಿದೆ. ಇಟ್ ವಾಸ್ 26%, ಇವಾಗ 35% ಆಗಿದೆ. ಆ್ಯಂಡ್ ಯೂರಿನ್ ಪಾಸ್ ಕ್ಲೀನಾಗಿ ಮಾಡ್ತಾರೆ. ಹೀ ಈಸ್ ಏಬಲ್ ಟು ಈಟ್ ಫುಡ್, ಚೆನ್ನಾಗಿ ತಿಂತಾರೆ. ಸೊ ಅದಕ್ಕೆ ಎವ್ರಿ ಮಂತ್ ರಿವ್ಯೂಸಿಗೆ ಬರ್ತಾಯಿದ್ದೀವಿ. ಸೊ ದಿಸ್ ಇಸ್ ದ 5th ರಿವ್ಯೂ ಈ ಸತಿ ಬರ್ತಾ ಇರೋದು. ಸೊ ಹಾಗಾಗಿ ಹೀ ಈಸ್ ರಿಕವರ್ಡ್ ಪ್ರೆಟಿ ವೆಲ್. ಫಸ್ಟ್ ಟೈಮ್ ಬಂದಾಗ ಒಂದು 6 ಮಂತ್ಸ್ ಬ್ಯಾಕ್ ಮೀಟ್ ಮಾಡಿದ್ವಿ ಅವ್ರನ್ನ ಫಸ್ಟು. ದೆನ್ ಆನ್ ಅದಾದಮೇಲೆ ರೆಗ್ಯುಲರ್ ಡಾಕ್ಟರ್ಸ್ ಹತ್ರ ರಿವ್ಯೂ ಮಾಡಿದ್ವಿ. ಗುರುಜಿ ಅದೇ ಹೇಳಿದ್ರು, ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ ಅಂತ ಹೇಳಿದರು. ಆ್ಯಂಡ್ ದೆನ್ ಈ ಆಲ್ಸೋ ಸಜೆಸ್ಟೆಡ್ ಇದು 80-90% ಹೀಲ್ ಆಗುತ್ತೆ, ಯಾಕೆಂದರೆ ಅವರು ಹಿಸ್ಟ್ರಿ ಫುಲ್ ತೊಗೊಂಬಂದಿದ್ವಿ ಫೈಲ್. ಸೊ ಅದಾದಮೇಲೆ ಅದು ನೋಡಾದಮೇಲೆ ಅವ್ರು ಹೇಳಿದ್ರು, ಇದು ಹೀಲ್ ಆಗೋ ಚಾನ್ಸಸ್ ಇದೆ ಈ ಟ್ಯಾಬ್ಲೆಟ್ಸಲ್ಲಿ, ಸೊ ಟ್ರೈ ಮಾಡಿ ಅಂತ. ಅದೇ ಒಂದು ಆಲ್ಮೋಸ್ಟ್ 1.5 hours ನಮ್ಮ ಜೊತೆ ಮಾತಾಡಿದ್ರು ಅವತ್ತು. ವಿ ಆರ್ ಹ್ಯಾಪಿ ಆ್ಯಕ್ಚುಲಿ. ನಾವು ಬೇರೆ ಡಾಕ್ಟರ್ಸ್ ಇದ್ದರು, ಗುರುಜಿನೇ ಮೀಟ್ ಮಾಡಬೇಕು ಯಾಕೆಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ ಅಲ್ವಾ. ಅವ್ರು ಬೇರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರು. ಸೊ ಯಾ ಮತ್ತೆ ಗುರುಗಳೀಗ ನಿಮ್ಮ ಮುಂದೆ ಇದ್ದಿದ್ರೆ ಅವ್ರಿಗೆ ಏನಕ್ಕೆ ಇಷ್ಟಪಡ್ತಿದ್ರಿ? A big thank you. And I think whatever avaru maadidare ille, it is for good cause, and it is definitely helping people ille. And idon tara miracle.